ಶಾಸಕ ಮಾಡಾಳ ಪುತ್ರನ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ವಿಪಕ್ಷಗಳಿಗೆ ಸಿಕ್ಕಂತ ಅತಿದೊಡ್ಡ ಪ್ರಬಲ ಅಸ್ತ್ರ ಇದು. ಆ ಎಲ್ಲ ಪ್ರಶ್ನೆಗಳಿಗೆ ಈಗ ವಿಪಕ್ಷಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಿಎಂ ಬೊಮ್ಮಾಯಿ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಮಂತ್ರಿಗಳ ಕಚೇರಿಯಲ್ಲಿ 25 ಲಕ್ಷ ರೂಪಾಯಿ ಸಿಕ್ಕಿತ್ತು. ಸಚಿವರಾಗಿದ್ದ ಪುಟ್ರಂಗ ಶೆಟ್ಟಿ ಅವರಿಗೆ ಸೇರಿರೋ ಹಣ ಸಿಕ್ಕಿತ್ತು. ಆಗ ನೀವೇನ್ ಮಾಡಿದ್ರಿ? ಆ ಪ್ರಕರಣವನ್ನ ಮುಚ್ಚಾಕಿದ್ರಲ್ಲ, ಮುಚ್ಚಾಕೋ ಕೆಲಸ ಮಾಡಿದಿರಿ. ಒಂದು ವೇಳೆ ಅವತ್ತು ಲೋಕಾಯುಕ್ತ ಇದ್ದಿದ್ರೆ ಅವತ್ತು ಎಲ್ಲರ ಮೇಲೆ ಕೇಸ್ ಬೀಳ್ತಾ ಇತ್ತು. ಭ್ರಷ್ಟಾಚಾರವನ್ನ ರಕ್ಷಣೆ ಮಾಡಿ ಮುಚ್ಚಾಕೋ ಕೆಲಸ ಮಾಡಿದ್ರು. ನಾವು ಇವತ್ತು ಲೋಕಾಯುಕ್ತಕ್ಕೆಲ್ಲ ಪವರ್ ಕೊಟ್ಟಿದೀವಿ. ನಮ್ಮ ಪಕ್ಷದವರೇ ತಪ್ಪು ಮಾಡಿದ್ರು ಕೂಡ ನಾವು ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದೀವಿ. ಇದು ನಮ್ಮ ನೈತಿಕತೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದಿನ ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಸಚಿವರೊಬ್ಬರ ಆಫೀಸ್ನಲ್ಲಿ 25 ಲಕ್ಷ ಸಿಕ್ಕಿತ್ತಲ್ಲ, ಆ ಪ್ರಕರಣ ಏನು ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಲೋಕಾಯುಕ್ತ ಅವತ್ತಿದ್ದಿದ್ರೆ ಹಿಂಗಾಗ್ತಿತ್ತು ಹಂಗಾಗ್ತಿತ್ತು ಅಂತಲ್ಲ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಏನೇನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಮುಖ್ಯಮಂತ್ರಿ ಇದ್ದಾಗ ಸರ್, ಈಗ ಲೋಕಾಯುಕ್ತ ಕೇಸ್ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರು ಸಿಎಂ ಸೇರಿದಂತೆ ಬಿಜೆಪಿ ಶಾಸಕರು ಕೂಡ ಅಮಾನತು ಮಾಡಬೇಕು, ಸಿಎಂ ರಾಜೀನಾಮೆ ನೀಡಬೇಕಂತ ಒತ್ತಾಯಿಸಿದ್ದೀರಾ? ನಾನು ನಿಮ್ಮ ಅದಕ್ಕೆ ಉತ್ತರ ಕೊಟ್ಟಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ವಿಧಾನಸಭೆಯಲ್ಲಿ ಮಂತ್ರಿಯವರ ಆಫೀಸ್ನಲ್ಲಿಯೇ 25 ಲಕ್ಷ ರೂಪಾಯಿ ಸಿಕ್ತು ಪುಟ್ಲಿಂಗ್ ಶೆಟ್ಟಿ ಅವರೇನು ರಾಜೀನಾಮೆ ಕೊಟ್ಟರು. ಇನ್ನೂ ಸರಿಯಾಗಿ ತನಿಖೆ ಮಾಡಿಸಿ ಮುಚ್ಚಾಕೋ ಕೆಲಸ ಮಾಡಿದ್ದೆ. ಅವತ್ತೇನಾದ್ರೂ ಲೋಕಾಯುಕ್ತ ಇದ್ದಿದ್ದರೆ ಅವತ್ತೇ ಇವ್ರ ಮೇಲೆ ಎಲ್ಲ ಕೇಸ್ ಬೀಳ್ತಾರೆ. ಕೇಸ್ ಬೀಳ್ದಂಗೆ ಮುಚ್ಚಾಕಿದ್ದಾರೆ ಅವರು. ಭ್ರಷ್ಟಾಚಾರವನ್ನು ರಕ್ಷಣೆ ಮಾಡಿ ಮುಚ್ಚಾಕುವಂಥ ಕೆಲಸ ಮಾಡಿದ್ದಾರೆ. ನಾವು ಲೋಕಾಯುಕ್ತಕ್ಕೆ ಎಲ್ಲ ಪವರ್ಸನ್ನು ಕೊಟ್ಟು ಇವತ್ತು ಯಾರೇ ತಪ್ಪು ಮಾಡಲಿ, ಇವತ್ತು ನಮ್ಮ ಪಕ್ಷದವ್ರು ತಪ್ಪು ಮಾಡಿದ್ರು ಕೂಡ ನಾವು ರಕ್ಷಣೆ ತೊಗೊಳಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದು ಇದು ನಮ್ಮ ನೈತಿಕತೆ. ಅವ್ರು ಮುಚ್ಚಾ